ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಚೀನಾದ ನಾರ್ತ್ ವೆಸ್ಟ್ ಭಾಗದಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ ನಾರ್ತ್ ವೆಸ್ಟ್ ಅಂದ್ರೆ ಚೀನಾದ ವಾಯುವ್ಯ ಭಾಗ ಅಂತ ಅನ್ಕೊಳ್ಳಿ ಅಂದ್ರೆ ಉತ್ತರ ಭಾಗ ಮತ್ತು ಪಶ್ಚಿಮ ಭಾಗದ ನಡುವಿನ ಭಾಗ ಅಂತ ಅನ್ಕೊಳ್ಳಿ ಅಲ್ಲಿ ಭಾರಿ ಭೂಕಂಪ ಉಂಟಾಗಿದೆ ಇದುವರೆಗೆ ಕನಿಷ್ಠ ನೂರ ಹದಿನೆಂಟು ಮಂದಿ ಮೃತಪಟ್ಟಿದ್ದು ಐನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಚೀನಾದ ಈ ಭಾಗದಲ್ಲಿರೋ ಗಾನ್ಶು ಮತ್ತು ಕಿಂಗ್ ಹೈ ಪ್ರಾಂತ್ಯದಲ್ಲಿ ಆರು ಪಾಯಿಂಟ್ ಎರಡು ಮ್ಯಾಗ್ನಿಟ್ಯೂಡ್ನ ಭೀಕರ ಭೂಕಂಪ ಉಂಟಾಗಿದೆ ಯುರೋಪಿಯನ್ ಮೆಡಿಟರೇನಿಯನ್ ಸಿಸ್ಮಾಲಜಿಕಲ್ ಸೆಂಟರ್ ಬಗ್ಗೆ ಮಾಹಿತಿ ಕೊಟ್ಟಿದೆ ತೀವ್ರತೆ ಬಗ್ಗೆ ಗಾನ್ ಶು ಪ್ರಾಂತ್ಯದ ರಾಜಧಾನಿ ಲಾಂಗ್ಝೋವು ಪಶ್ಚಿಮ ನೈಋತ್ಯ ಭಾಗದ ನೂರ ಎರಡು ಕಿಲೋಮೀಟರ್ ದೂರದಲ್ಲಿ ಭೂಕಂಪನದ ಕೇಂದ್ರ ಬಿಂದು ದಾಖಲಾಗಿದೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಉಂಟಾದ ಈ ಘಟನೆಯಲ್ಲಿ ಒಟ್ಟು ನೂರ ಐದು ಮಂದಿ ಗನ್ಶು ಪ್ರಾಂತ್ಯದಲ್ಲಿ ಮೃತಪಟ್ಟಿದ್ದಾರೆ ಹದಿಮೂರು ಮಂದಿ ಅದರ ಅಕ್ಕಪಕ್ಕದಲ್ಲಿರೋ ಕೆಂಗೈ ಪ್ರಾಂತ್ಯದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಭೂಕುಸಿತ ಉಂಟಾಗಿ ಇಪ್ಪತ್ತು ಮಂದಿ ಕಾಣೆಯಾಗಿದ್ದಾರೆ ಅಂತ ವರದಿಯಾಗಿದೆ ಪ್ರಾಣಹಾನಿ ಜೊತೆಗೆ ಆಸ್ತಿ ನಾಶ ಕೂಡ ಉಂಟಾಗಿದೆ ಭೂಮಿ ಪ್ರಬಲವಾಗಿ ಕಂಪಿಸಿದ ಪರಿಣಾಮ ಭಾರಿ ಪ್ರಮಾಣದಲ್ಲಿ ಅನಾಹುತ ಉಂಟಾಗಿದೆ ಮನೆಗಳು ಹಾಗೂ ಕಟ್ಟಡಗಳು ಕುಸ್ತು ಬಿದ್ದಿದ್ದು ರಸ್ತೆಗಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿವೆ ಜೊತೆಗೆ ವಿದ್ಯುತ್ ಮತ್ತು ಇತರೆ ಸಂಪರ್ಕ ಲೈನ್ಗಳು ಕಟ್ ಆಗಿವೆ ಭೂಕಂಪನದ ಅವಶೇಷದಲ್ಲಿ ಸಿಕ್ಕಾಕೊಂಡಿರೋರಿಗೋಸ್ಕರ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಭೂಕಂಪನದಲ್ಲಿ ಮೃತಪಟ್ಟವರ ಮತ್ತು ಗಾಯಗೊಂಡಿರೋರ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜನರ ಸುರಕ್ಷತೆಗಾಗಿ ಕೆಲ ಇಂಪಾರ್ಟೆಂಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ಶೋಧ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಬದುಕುಳಿದವರು ಹಾಗೂ ಅವರ ಆಸ್ತಿ ಪಾಸ್ತಿಗಳ ಸೇಫ್ಟಿಗೆ ಗಮನ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂದ ಹಾಗೆ ಚೀನಾದಲ್ಲಿ ಆಗಾಗ ಭೂಕಂಪನ ಆಗ್ತಾ ಇರುತ್ತೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಚೀನಾದ ಪೂರ್ವ ಭಾಗದಲ್ಲಿ ಸಣ್ಣ ಪ್ರಮಾಣದ ಭೂಕಂಪ ಉಂಟಾಗಿತ್ತು ಇದರಲ್ಲಿ ಸುಮಾರು ಇಪ್ಪತ್ತ್ ಮೂರು ಜನರಿಗೆ ಗಾಯಗಳಾಗಿದ್ವು ಕುಖ್ಯಾತ ಭೂಗತ ಪಾತಕಿ ಇಂಟರ್ನ್ಯಾಷನಲ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂಗೆ ವಿಷ ಹಾಕಿರೋ ಸುದ್ದಿ ಸುಳ್ಳು ಅಂತ ಒಂದು ಕಡೆ ವರದಿಯಾಗಿದೆ ಬೇರೆ ಯಾರೂ ವರದಿ ಮಾಡಿಲ್ಲ ಇಂಡಿಯಾ ಟುಡೇ ಗ್ರೂಪ್ನವರು ವರದಿ ಮಾಡಿದ್ದಾರೆ ಇಂಟೆಲಿಜೆನ್ಸ್ ಮೂಲಗಳನ್ನ ಉಲ್ಲೇಖಿಸಿ ಡಿಸೆಂಬರ್ ಹದಿನೇಳನೇ ತಾರೀಕು ಇಬ್ರಾಹಿಂಗೆ ಅನಾಮಧೇಯ ವ್ಯಕ್ತಿಗಳು ವಿಷ ಹಾಕಿದ್ದಾರೆ ದಾವುದ್ ಇಬ್ರಾಹಿಂಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಾಗಿದ್ದು ಹೈಟೆಕ್ ಆಸ್ಪತ್ರೆಯಲ್ಲಿ ಇಡೀ ಫ್ಲೋರ್ ಆತನಿಗೆ ಮೀಸಲಾಗಿಟ್ಟು ಚಿಕಿತ್ಸೆ ಕೊಡಲಾಗ್ತಾ ಇದೆ ಸೇನೆ ಮತ್ತು ಗುಪ್ತಚರರ ಭದ್ರತೆಯನ್ನಲ್ಲಿ ಒದಗಿಸಲಾಗಿದೆ ಅದೇ ಕಾರಣಕ್ಕಾಗಿ ಸುದ್ದಿ ಹೊರಗೆ ಬರಬಾರದು ಅಂತ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ ದೇಶ ವಿದೇಶಗಳಲ್ಲಿ ಬಗ್ಗೆ ವರದಿ ಆಗಿತ್ತು ಆದರೆ ಈಗ ಆ ರೀತಿ ದಾವೂದ್ಗೆ ಏನು ವಿಷ ಪ್ರಾಶನೂ ಆಗಿಲ್ಲ ಆತ ಸತ್ತೂ ಹೋಗಿಲ್ಲ ಗಂಭೀರನೂ ಇಲ್ಲ ಅಂತ ಇಂಟೆಲಿಜೆನ್ಸ್ ಮೂಲಗಳು ನಮಗೆ ಹೇಳ್ತಾ ಇದೆ ಅಂತ ಭಾರತದ ಇಂಡಿಯಾ ಟುಡೇ ಮಾಧ್ಯಮ ಇದೊಂದು ಮಾಧ್ಯಮ ಮಾತ್ರ ವರದಿ ಮಾಡಿದ್ದಾರೆ ಪಾಕ್ನಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಪಕ್ಷ ಟಿ ಐನ ವರ್ಚುವಲ್ ಮೀಟಿಂಗ್ ತಡೆಯೋಕೆ ಇಂಟರ್ನೆಟ್ ಬಂದ್ ಮಾಡಲಾಗಿತ್ತು ಅಂತ ಸ್ಪಷ್ಟಪಡಿಸಲಾಗಿದೆ ಈ ಕುರಿತು ಇಂಟರ್ನೆಟ್ ವಾಚ್ ಡಾಗ್ ಸಂಸ್ಥೆ ನೆಟ್ ಬ್ಲಾಕ್ಸ್ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದೆ ಪಿಟಿಐ ಪಾರ್ಟಿಯನ್ನ ಟಾರ್ಗೆಟ್ ಮಾಡಿ ಭಾನುವಾರ ಸುಮಾರು ಏಳು ಗಂಟೆಗಳ ಕಾಲ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧಗಳನ್ನ ಹೇರೋ ಜೊತೆಗೆ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಗಿತ್ತು ಅಂತ ಹೇಳಿದೆ ಆದರೆ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಆ ರೀತಿ ಇಲ್ಲ ದಾವ್ದು ಆರಾಮಾಗಿದ್ದಾನೆ ಅಂತ ವರದಿ ಮಾಡಿಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ವರದಿ ಮಾಡಿಲ್ಲ ಭಾರತದ ಇತರ ಮೀಡಿಯಾಗಳು ಕೂಡ ಆ ರೀತಿ ವರದಿ ಮಾಡಿಲ್ಲ ಇಂಡಿಯಾ ಟುಡೇ ಮಾಧ್ಯಮ ಸಮೂಹ ಮಾತ್ರ ಇಂಟೆಲಿಜೆನ್ಸ್ ಮೂಲಗಳನ್ನು ಉಲ್ಲೇಖಿಸಿ ದಾವೂದ್ಗೆ ಏನೂ ಆಗಿಲ್ಲ ಸದ್ಯಕ್ಕೆ ಅಂತ ವರದಿ ಮಾಡಿದ್ದಾರೆ ಇನ್ನಷ್ಟೇ ನಾವು ಕಾದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಗ್ಲೋಬಲ್ ರೆಮಿಟೆನ್ಸ್ ಅಂದರೆ ವಿದೇಶಗಳಿಂದ ದೇಶವೊಂದಕ್ಕೆ ಹರಿದು ಬರುವ ಹಣದಲ್ಲಿ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಟಾಪ್ ಸ್ಥಾನ ಪಡ್ಕೊಂಡಿದೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರೋ ವರದಿ ಪ್ರಕಾರ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಂದರೆ ಹತ್ತು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿ ವಿದೇಶಗಳಿಂದ ಭಾರತಕ್ಕೆ ಹರಿದು ಬಂದಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರಿದು ಬಂದಿದ್ದ ನೂರ ಹನ್ನೊಂದು ಬಿಲಿಯನ್ ಡಾಲರ್ ರೆಮಿಟೆನ್ಸ್ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಲೋ ಟು ಮಿಡಲ್ ಇನ್ಕಮ್ ದೇಶ ಸಿ ಅಂದರೆ ಕೆಳ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳಿಗೆ ಹರಿದು ಹೋಗ್ತಿರೋ ರೆಮಿಟೆನ್ಸ್ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ ಏನು ಎರಡು ಸಾವಿರದ ಇಪ್ಪತ್ತ್ ಎಲ್ ಎಮ್ ಐ ಸಿಗೆ ಹರಿದು ಹೋಗ್ತಿರೋ ರೆಮಿಟೆನ್ಸ್ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಆರುನೂರ ಅರವತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ತಲುಪಿದೆ ಅಡ್ವಾನ್ಸ್ಡ್ ಆರ್ಥಿಕತೆಗಳು ಹಾಗೂ ಗಲ್ಫ್ ಕೋಪರೇಷನ್ ಕೌನ್ಸಿಲ್ ದೇಶಗಳು ಇದರಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಇಲ್ಲಿಂದ ಜಾಸ್ತಿ ಈ ಲೋ ಮತ್ತು ಮಿಡಲ್ ಇನ್ಕಮ್ ರಾಷ್ಟ್ರಗಳಿಗೆ ಫಾರಿನ್ ರೆಮಿಟೆನ್ಸ್ ಹೋಗ್ತಾ ಇದೆ ವಿದೇಶಿ ವಿನಿಮಯ ಹೋಗ್ತಾ ಇದೆ ವಲಸಿಗರು ತಮ್ಮ ಮನೆಗಳಿಗೆ ಹಣವನ್ನು ಕಳಿಸೋಕೆ ಈ ದೇಶಗಳು ಹೆಚ್ಚಿನ ಸಹಾಯ ಮಾಡಿದವೆ ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವಿದೇಶಿ ಹಣ ರವಾನೆಯಲ್ಲಿ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಜಂಪ್ ಆಗಿದೆ ಆದರೆ ಇದೇ ವೇಳೆ ಯುರೋಪ್ ಹಾಗೂ ಮಧ್ಯ ಏಷ್ಯಾಗೆ ಹೋಗೋ ರೆಮಿಟೆನ್ಸ್ನಲ್ಲಿ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅಂತ ಕೂಡ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಭಾರತದ ನಂತರ ಟಾಪ್ ಪ್ಲೇಸ್ ನಲ್ಲಿ ಮೆಕ್ಸಿಕೋ ಇದೆ ಅರವತ್ತೇಳು ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಪಡ್ಕೊಂಡಿದೆ ಚೀನಾ ಐವತ್ತು ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಪಡ್ಕೊಂಡು ಮೂರನೇ ಸ್ಥಾನದಲ್ಲಿದೆ ಭಾರತಕ್ಕೂ ಚೀನಾಗೂ ಅರ್ಧಕ್ಕರ್ಧ ಡಿಫರೆನ್ಸ್ ಇದೆ ಇಲ್ಲಿ ಇನ್ನು ಫಿಲಿಪೈನ್ಸ್ ನಲವತ್ತು ಬಿಲಿಯನ್ ಡಾಲರ್ ಹಾಗೂ ಈಜಿಪ್ಟ್ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಪಡೆದು ಮುಂದಿನ ಸ್ಥಾನಗಳಲ್ಲಿದೆ ಇಸ್ರೇಲ್ ಹಮಾಸ್ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಇಸ್ರೇಲ್ ಜೊತೆಗೆ ಲಿಂಕ್ ಹೊಂದಿರುವ ಹ್ಯಾಕರ್ಸ್ ಗುಂಪೊಂದು ಇರಾನ್ ಮೇಲೆ ಹದ್ದಿನ ಕಂಡಿಟ್ಟಿದೆ ಗಾಂಜನ್ ಡ್ಯಾರ್ಯಾಂಡ್ ಅನ್ನೋ ಹೆಸರಿನ ಹ್ಯಾಕರ್ಸ್ ಗುಂಪು ಒಂದು ಇರಾನ್ ಗ್ಯಾಸ್ ಸ್ಟೇಷನ್ಗಳ ಮೇಲೆ ಸೈಬರ್ ದಾಳಿ ಮಾಡಿರುವುದು ವರದಿಯಾಗಿದೆ ಏನೋ ಈ ಈ ಗ್ರೂಪ್ ಈ ಗ್ರೂಪ್ನ ಹೆಸರಿದೆಯಲ್ಲ ಅದು ಹೇಳೋಕ್ಕೂ ಕೂಡ ಬಹಳ ವಿಚಿತ್ರವಾಗಿದೆ ಗಾಂಜೆಶ್ಕ್ ಡ್ಯಾರೆಂಡ್ ಅಂದರೆ ಇಂಗ್ಲಿಷ್ನಲ್ಲಿ ಪ್ರೆಡಿಟರಿ ಸ್ಪ್ಯಾರೋ ಅಂತ ಹೇಳಲಾಗುತ್ತೆ ಕನ್ನಡದಲ್ಲಿ ಸ್ವಲ್ಪ ಅರ್ಥ ಮಾಡಿಸಿ ಹೇಳೋದಾದರೆ ಕೊಂದು ತಿನ್ನೋ ಗುಬ್ಬಚ್ಚಿ ಅಂತ ಹೇಳ್ಬೋದು ಈ ಗುಂಪು ಈ ರೀತಿ ಗ್ಯಾಸ್ ಸ್ಟೇಷನ್ ಮೇಲೆ ಸೈಬರ್ ದಾಳಿ ಮಾಡಿದೆ ಅಂತ ಯಾರೋ ಸುಮ್ನೆ ಸೈಡ್ ಅಲ್ಲಿ ನಿಂತ್ಕೊಂಡು ಆರೋಪ ಮಾಡಿರೋದಲ್ಲ ಇವಾಗ ಕುಂತಾಗಿ ಈ ಹ್ಯಾಕರ್ಸ್ ಗುಂಪು ತಮ್ಮ ಅಫಿಷಿಯಲ್ ಎಕ್ಸ್ ಅಕೌಂಟ್ ನಲ್ಲಿ ಅನೌನ್ಸ್ ಮಾಡಿಕೊಂಡಿದೆ ಇವಾಗ ಪೋಸ್ಟ್ ಮಾಡಿರೋ ಹ್ಯಾಕರ್ಸ್ ಗುಂಪು ನಾವು ಮತ್ತೊಮ್ಮೆ ಇರಾನ್ನ ನ್ಯಾಷನಲ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡಿದಿವಿ ಅಲ್ಲಿ ಕಮೀನಿ ನೀವು ನೀಡೋ ದುಷ್ಟ ಪ್ರಚೋದನೆ ವಿರುದ್ಧ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಬರ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಟೆಹ್ರಾನ್ ಗ್ಯಾಸ್ ಸ್ಟೇಷನ್ಗಳಲ್ಲಿ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂತ ಮೀಡಿಯಾಗಳು ಕೂಡ ವರದಿ ಮಾಡಿಸಿದ್ದಾರೆ ಹೆಜ್ಬುಲ್ಲಾ ಸಂಘಟನೆ ಹಾಗೂ ಹೌತಿಗಳು ಹಮಾಸ್ ಜೊತೆಗೆ ಸೇರಿಕೊಂಡು ಇಸ್ರೇಲ್ ವಿರುದ್ಧ ಕದನ ಕೇಳಿದಾರೆ ಅದೇ ಟೈಮ್ನಲ್ಲಿ ನಲ್ಲಿ ಇರಾನ್ ಅನ್ನ ಈ ರೀತಿ ಸೈಬರ್ ಹ್ಯಾಕರ್ಸ್ ಟಾರ್ಗೆಟ್ ಮಾಡಿ ಓಪನ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಇಸ್ರೇಲ್ ಗೆ ಅಮೆರಿಕ ಕೊಡ್ತಾ ಇರೋ ಸಪೋರ್ಟ್ ಅನ್ನ ಯಾರೂ ಕೂಡ ಸ್ವಲ್ಪಾನೂ ಅಲರ್ಟ್ಸಕ್ ಸಾಧ್ಯ ಇಲ್ಲ ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಹೇಳಿದ್ದಾರೆ ಇಸ್ರೇಲ್ನ ಜಾಯಿಂಟ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಅಸ್ಟಿನ್ ಹಮಾಸ್ ಜೊತೆಗಿನ ಕದನದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡೋದನ್ನು ಅಮೆರಿಕ ಕಂಟಿನ್ಯೂ ಮಾಡುತ್ತೆ ಆದರೆ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳು ಗಾಜಾ ನಾಗರಿಕರನ್ನು ರಕ್ಷಿಸೋಕೆ ಇನ್ನೂ ಹೆಚ್ಚು ಸಹಾಯ ಮಾಡೋಕೆ ಮುಂದೆ ಬರಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಸ್ರೇಲ್ಗೆ ಅಮೆರಿಕ ಕೊಡ್ತಾ ಇರೋ ಸಪೋರ್ಟನ್ನು ಯಾರಿಂದಲೂ ಶೇಕ್ ಮಾಡೋಕ್ಕಾಗಲ್ಲ ಇಸ್ರೇಲ್ ಒಂಟಿಯಲ್ಲ ಅಂತ ಮತ್ತೊಮ್ಮೆ ಸ್ಟ್ರಾಂಗ್ ಸಪೋರ್ಟನ್ನು ಅಮೆರಿಕ ಇಸ್ರೇಲ್ಗೆ ಸೂಚಿಸಿದೆ ಉಪಗ್ರಹಗಳ ಮೂಲಕ ಇಂಟರ್ನೆಟ್ ಸೇವೆಯನ್ನು ರಿಮೋಟ್ ಏರಿಯಾಗಳಲ್ಲೂ ಒದಗಿಸೋಕೆ ಸಾಧ್ಯ ಆಗಬೇಕು ಅನ್ನೋ ಎಲಾನ್ ಮಸ್ಕ್ರಾ ಸ್ಟಾರ್ ಲಿಂಕ್ ಯೋಜನೆ ಇದೆಯಲ್ಲ ಅದಕ್ಕೊಂದು ದೊಡ್ಡ ಅಪ್ಡೇಟ್ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಈ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಸ್ಪೆಕ್ಟ್ರಂಗಳನ್ನ ಕಂಪನಿಗಳಿಗೆ ಕೊಡೋಕೆ ಹರಾಜಿನ ಬದಲು ಲೈಸೆನ್ಸ್ ವ್ಯವಸ್ಥೆ ಬಗ್ಗೆ ಭಾರತ ಪ್ರಸ್ತಾಪಿಸಿದೆ ಈ ಮೂಲಕ ಹರಾಜೆಲ್ಲ ಬೇಡ ದುಬಾರಿ ಆಗುತ್ತೆ ಲೈಸೆನ್ಸ್ ಕೊಡಿ ನಮಗೆ ಅಂತ ಕೇಳಿದ್ದ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ರಾ ಸ್ಟಾರ್ ಲಿಂಕ್ ಗೆ ದೊಡ್ಡ ಗೆಲುವು ಅಂತ ಬಣ್ಣಿಸಲಾಗ್ತಾ ಇದೆ ಭಾರತ ನೂರ ಮೂವತ್ತೆಂಟು ವರ್ಷ ಹಳೆಯ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಅನ್ನ ರಿಪ್ಲೇಸ್ ಮಾಡೋಕೆ ಹೊಸ ಟೆಲಿಕಾಂ ಕರಡು ಬಿಲ್ ಅನ್ನ ಪ್ರಸ್ತಾಪಿಸಿದೆ ಅದರಲ್ಲಿ ಇಂಟರ್ನೆಟ್ ಸೇವೆಗಳನ್ನ ಒದಗಿಸೋಕೆ ಲೈಸೆನ್ಸ್ ಕಡ್ಡಾಯ ಅನ್ನೋ ಪಾಯಿಂಟ್ ಇದೆ ಅಂದ ಹಾಗೆ ಮಸ್ಕ್ರಾ ಸ್ಟಾರ್ಲಿಂಕ್ ಅಮೆಜಾನ್ ಕೈಪರ್ ಹಾಗೂ ಬ್ರಿಟಿಷ್ ಬೆಂಬಲಿತ ಒನ್ ವೆಬ್ ಕಂಪನಿಗಳಿಗೆ ಈ ನಡೆಯಿಂದ ಲಾಭ ಆಗುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ವಿದೇಶಿ ಕಂಪನಿಗಳು ಮೊದಲಿಂದಲೂ ಲೈಸೆನ್ಸ್ ವ್ಯವಸ್ಥೆ ತನ್ನಿ ಹಾರದಲ್ಲಿ ವರ್ಕ್ ಆಗಲ್ಲ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಾ ಬಂದಿದ್ವು ಇತರ ದೇಶಗಳು ಹರಾಜಿನಲ್ಲಿ ಭಾಗವಹಿಸುವುದು ಕಷ್ಟ ಹಾಗೆ ಹರಾಜಿನಿಂದ ವೆಚ್ಚ ಜಾಸ್ತಿ ಆಗುತ್ತೆ ಅನ್ನೋದು ಇವ್ರ ಪಾಯಿಂಟ್ ಆಗಿತ್ತು ಅಲ್ಲದೆ ಭಾರತೀಯ ಕಂಪನಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವುದು ಈ ರೀತಿ ಹರಾಜಿದ್ರೆ ಇದ್ರೆ ನಮಗೆಲ್ಲ ಆಗಲ್ಲ ಇಲ್ಲಿ ಬರಕ್ಕೆ ಅಂತ ಕಳವಳ ವ್ಯಕ್ತಪಡಿಸಿದ್ವು ಇದೀಗ ಭಾರತ ಲೈಸೆನ್ಸಿಂಗ್ ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡೋಕೆ ಮುಂದಾಗ್ತಿದೆ ಆದರೆ ಇದೇ ವೇಳೆ ಏಷ್ಯಾದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಗೆ ಹಿನ್ನಡೆಯಾಗಿದೆ ಈ ವ್ಯವಸ್ಥೆಯನ್ನು ರಿಲಯನ್ಸ್ ಜಿಯೋ ಒಪ್ಪಿಲ್ಲ ನಾವು ಹರಾಜಲ್ಲಿ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಕೊಟ್ಟು ಲೈಸೆನ್ಸ್ ತಗೊಂಡು ನಾವು ಫೋರ್ ಜಿ ಫೈವ್ ಜಿ ಅಂತ ಓಡಾಡ್ತಿರ್ಬೇಕಾದ್ರೆ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡ್ತಿರ್ಬೇಕಾದ್ರೆ ನೀವು ಡೈರೆಕ್ಟ್ ಸ್ಯಾಟ್ಲೈಟ್ ಹಾರಿಸ್ಬಿಟ್ಟು ಇಂಟರ್ನೆಟ್ ಕೊಡ್ತೀವಿ ಅದಕ್ಕೆ ಹರಾಜಿಲ್ಲ ಏನಿಲ್ಲ ಲೈಸೆನ್ಸ್ ತಗೊಂಡ್ರೆ ಸಾಕು ಅಂತ ನಾವೆಲ್ಲಿಗೆ ಹೋಗೋದು ಸ್ವಾಮಿ ಅಂತ ಇವರು ಪ್ರಶ್ನೆ ಮಾಡ್ತಾಯಿದ್ರು ಫೈಟ್ ಮಾಡ್ತಾಯಿದ್ರು ಆದರೆ ಆದ್ರೆ ಕಡಗು ಕೂಡ ಇವರ ವಾದಕ್ಕೆ ಇಲ್ಲಿ ಗೆಲುವಾಗಿಲ್ಲ ಅಂಬಾನಿಗೆ ಹಿನ್ನಡೆಯಾಗಿದೆ ಇಲ್ಲಿ ಇತ್ತೀಚೆಗಷ್ಟೇ ದೇಶದಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಮಕ್ಕಳನ್ನ ಎತ್ಕೊಳ್ರಿ ಅಂತ ರಷ್ಯನ್ ಮಹಿಳೆಯರಿಗೆ ಆರ್ಡರ್ ಕೊಟ್ಟಿದ್ದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ಮಹಿಳೆಯರ ಹತ್ರ ಏನೊಂದು ಡಿಮಾಂಡ್ ಇಟ್ಟಿದ್ದಾರೆ ರಷ್ಯನ್ ಲೇಡೀಸ್ ಹತ್ರ ಸಾಮಾನ್ಯವಾಗಿ ಪುರುಷರಿಗೆ ಅಂತಾನೆ ಮೀಸಲಿಟ್ಟ ಅಂದ್ರೆ ಪುರುಷರೇ ಮಾಡುವಂತ ಉದ್ಯೋಗಗಳಲ್ಲಿ ರಷ್ಯಾದ ಹೆಣ್ಮಕ್ಕಳನ್ನು ಸೇರಿಸಿಕೊಳ್ಳಿ ಅಂತ ಒತ್ತಾಯ ಮಾಡಿದ್ದಾರೆ ರಷ್ಯಾದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಖ್ಯೆ ಕಮ್ಮಿ ಆಗ್ತಿರೋ ಕಾರಣದಿಂದ ಪುಟಿನ್ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ರಷ್ಯಾದಲ್ಲಿ ಹಲವಾರು ವರ್ಷಗಳಿಂದ ಬರ್ತ್ ರೇಟ್ ಕಮ್ಮಿ ಇರೋದ್ರಿಂದ ಇದೀಗ ಕಾರ್ಮಿಕರ ಅಭಾವ ಉಂಟಾಗಿದೆ ಅಲ್ಲದೆ ಯುಕ್ರೇನ್ ಜೊತೆ ಕದನದಿಂದಾಗಿ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗಿದೆ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಫೇಸ್ ಮಾಡ್ತಿರೋ ಪಾಕಿಸ್ತಾನದಲ್ಲಿ ಇದೀಗ ಅಲ್ಲಿನ ಆಟೋಮೋಟಿವ್ ಉದ್ಯಮಕ್ಕೆ ಭಾರಿ ಹಿನ್ನಡೆಯಾಗಿದೆ ಪಾಕ್ನಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಐದು ಸಾವಿರಕ್ಕೂ ಅಧಿಕ ಕಡಿಮೆ ಪ್ಯಾಸೆಂಜರ್ ವಾಹನಗಳ ಸೇಲ್ ಆಗಿದೆ ಅಂತ ವರದಿಯಾಗಿದೆ ನವೆಂಬರ್ನಲ್ಲಿ ಪಾಕ್ನ ಕಾರ್ ಇಂಡಸ್ಟ್ರೀಸ್ ಕೇವಲ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಯೂನಿಟ್ಗಳನ್ನು ಮಾತ್ರ ಸೇಲ್ ಮಾಡಿವೆ ಆದರೆ ಕಳೆದ ವರ್ಷ ಇದೇ ಟೈಮ್ನಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಕಾರ್ಗಳ ಸೇಲ್ ಆಗಿತ್ತು ಇದಕ್ಕೆ ಈಗ ಅರವತ್ತೆಂಟು ಎಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗಿದೆ ಅಂತ ಪಾಕ್ ಆಟೋಮೆಟಿವ್ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಪಾಮ ಡೇಟಾವನ್ನು ಕೊಟ್ಟಿದ್ದಾರೆ ಹಾಗೆ ಪಾಕ್ ಆಟೋಮೋಟಿವ್ ಇಂಡಸ್ಟ್ರಿ ಈ ರೀತಿ ಒಮ್ಮೆ ಬಿದ್ದು ಹೋಗೋಕೆ ಸಾಕಷ್ಟು ಕಾರಣಗಳನ್ನು ಪಟ್ಟಿ ಮಾಡಲಾಗ್ತಾ ಇದೆ ಒಂದು ಕಾಸ್ಟ್ ಇನ್ಪುಟ್ ಕಾಸ್ಟ್ ಅಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೂ ಕೂಡ ಅದರ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅದರ ಪರಿಣಾಮ ಕಾರ್ಗಳ ಬೆಲೆ ಏರಿಕೆ ಕೂಡ ಆಗಿದೆ ಆರ್ಥಿಕ ಬಿಕ್ಕಟ್ಟಿನಿಂದ ಜನರ ಕೈಯಲ್ಲಿ ದುಡ್ಡಿಲ್ಲ ಬೇಡಿಕೆ ಕೂಡ ಕಮ್ಮಿ ಆಗಿದೆ ಹಾಗೆ ಪಾಕಿಸ್ತಾನದ ಕರೆನ್ಸಿಯ ಮೌಲ್ಯ ಕೂಡ ಕುಸಿತ ಹೋಗಿರೋದು ಇದೆಲ್ಲವೂ ಕೂಡ ಸೇರಿ ಪಾಕಿಸ್ತಾನದಲ್ಲಿ ವಾಹನ ಇಂಡಸ್ಟ್ರಿ ಆಟೋಮೋಟಿವ್ ಇಂಡಸ್ಟ್ರಿ ಬಿದ್ದು ಹೋಗ್ಬಿಟ್ಟಿದೆ ಇನ್ನೊಂದು ಮೇಜರ್ ಫ್ಯಾಕ್ಟ್ರಿ ಏನಂದ್ರೆ ಇಂಥ ಸಂಕಷ್ಟ ಟೈಮ್ ಕಾರ್ ತಗೊಂತೀರಾ ಕೊಡಿ ಟ್ಯಾಕ್ಸ್ ಅಂತ ಹೇಳಿ ಆಟೋಮೋಟಿವ್ ಇಂಡಸ್ಟ್ರಿ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೇರ್ತಿದ್ದಾರೆ ಅದು ಕೂಡ ಬಿದ್ದು ಹೋಗ್ಲಿಕ್ಕೆ ಇನ್ನೊಂದು ಮೇಜರ್ ಫ್ಯಾಕ್ಟ್ರಿ ಅಂತ ಗುರುತಿಸಲಾಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ ಲಕ್ಷ ಕಾರ್ಗಳು ಭಾರತದಲ್ಲಿ ಸೇಲ್ ಆಗಿವೆ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತೆ ಅಲ್ ಸಿಸಿ ಅಮೆರಿಕದ ಫ್ರೆಂಡ್ ಇಂಡಿಯಾಗೂ ಚೂರ್ ಫ್ರೆಂಡ್ ಇವರು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಹತ್ತರಿಂದ ಹನ್ನೆರಡನೇ ತಾರೀಕಿನವರೆಗೆ ಅಧ್ಯಕ್ಷ ಚುನಾವಣೆಯಾಗಿತ್ತು ಒಟ್ಟು ಮತಗಳಲ್ಲಿ ಸರ್ವಾಧಿಕಾರಿ ಅಲ್ಸಿಸಿ ಎಂಬತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತಗಳನ್ನು ಪಡೆಯುವ ಮೂಲಕ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿದಿದ್ದಾರೆ ಈಜಿಪ್ಟ್ನ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಕೇವಲ ಮೂರು ಬಾರಿ ಮಾತ್ರ ಅಧ್ಯಕ್ಷರಾಗಬಹುದು ಹೀಗಾಗಿ ಇದು ಎಲ್ಸಿಸಿ ಅವರ ಕೊನೆ ಅವಧಿಯಾಗಿದೆ ಏಪ್ರಿಲ್ನಿಂದ ಆರಂಭ ಆಗುವ ಮೂರನೇ ಅವಧಿ ಆರು ವರ್ಷಗಳವರೆಗೆ ಇರುತ್ತೆ ಇವರ ನಂತರದ ಪ್ರತಿಸ್ಪರ್ಧಿ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಹಝಮ್ ಒಮರ್ ಕೇವಲ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ಅಂತ ಚುನಾವಣಾ ಪ್ರಾಧಿಕಾರ ಅನೌನ್ಸ್ ಮಾಡಿದೆ ಅಲ್ ಸಿಸಿ ಅವರ ಗೆಲುವಿಗೆ ಪಿಎಂ ಮೋದಿ ಅಭಿನಂದನೆ ತಿಳಿಸಿದ್ದಾರೆ ಇದು ಅಲ್ ಸಿಸಿ ಅವರ ಲಾಸ್ಟ್ ಟೈಮ್ ಅವರ ಕಾನ್ಸ್ಟಿಟ್ಯೂಷನ್ ಸರ್ವಾಧಿಕಾರಿಗಳು ಯಾವತ್ತೂ ಕೂಡ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ ಜೀವನ ಪರ್ಯಂತ ಕಂಟಿನ್ಯೂ ಆಗ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾರೆ ಸೊ ಅಲ್ಸಿಸಿ ಕೂಡ ಅದನ್ನ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಜಿನ್ ಪಿಂಗ್ ಪುಟಿನ್ ಎಲ್ಲ ಮಾಡ್ಕೊಂಡಿಲ್ವಾ ಆ ರೀತಿ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ದಿನ ಬೆಳಗಾದ್ರೆ ದಾಳಿ ಮಾಡೋ ಎಂಎನ್ ಹೌತಿಗಳ ವಿರುದ್ಧ ಅಮೆರಿಕ ಸಮರ ಸಾರಿದೆ ಈಗ ಹೌತಿಗಳ ಈ ದಾಳಿಗಳಿಂದ ಹಲವು ಶಿಪ್ಪಿಂಗ್ ಕಂಪನಿಗಳು ಕೆಲಸ ಮಾಡೋದನ್ನ ನಿಲ್ಲಿಸಿವೆ ಹೀಗಾಗಿ ಇದನ್ನ ತಡೆಯೋಕೆ ಅಮೆರಿಕ ಒಂದು ಪ್ಲಾನ್ ಹಾಕಿದೆ ಕೆಂಪು ಸಮುದ್ರದಲ್ಲಿ ವ್ಯಾಪಾರವನ್ನ ಕಾಪಾಡಕ್ಕೆ ಈಗ ಅಮೆರಿಕ ಮಲ್ಟಿನ್ಯಾಷನಲ್ ಫೋರ್ಸ್ ಅನ್ನ ರಚಿಸ್ತೀವಿ ಅಂತ ಅನೌನ್ಸ್ ಮಾಡಿದೆ ಅಮೆರಿಕದ ಈ ಡಿಫೆನ್ಸ್ ಸೆಕ್ರೆಟರಿ ಲಾಯ್ಡ್ ಆಸ್ಟಿನ್ ಇದನ್ನ ಘೋಷಿಸಿದ್ದಾರೆ ಈ ಮಲ್ಟಿನ್ಯಾಷನಲ್ ಫೋರ್ಸ್ ಒಟ್ಟು ಹತ್ತು ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಿದೆ ಈ ಕುರಿತು ಮಾತನಾಡಿರುವ ಅವರು ನ್ಯಾವಿಗೇಷನ್ ಸ್ವಾತಂತ್ರ್ಯ ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಸಮುದ್ರದಲ್ಲಿ ಸಂಚರಿಸುವ ಮೂಲ ತತ್ವ ಎಲ್ರಿಗೂ ಈ ಇರಬೇಕು ಅನ್ನೋದನ್ನ ಈ ರಾಷ್ಟ್ರಗಳೆಲ್ಲ ಸೇರಿ ಎತ್ತಿ ಹಿಡಿತೀವಿ ಹಾಗೆನ್ನ ಹೋತಿಗಳನ್ನ ಫೇಸ್ ಮಾಡ್ತೀವಿ ಮಲ್ಟಿ ನ್ಯಾಷನಲ್ ಫೋರ್ಸ್ ನ ಹತ್ತು ರಾಷ್ಟ್ರಗಳ ಪೈಕಿ ಬೆಹರೇನ್ ಕೆನಡಾ ಫ್ರಾನ್ಸ್ ಇಟಲಿ ಸೆಷಲ್ಸ್ ಮತ್ತು ಬ್ರಿಟನ್ ಕೂಡ ಇರ್ತಾರೆ ಅದರಲ್ಲಿ ಅಂತ ಆಸ್ಟಿನ್ ಅನೌನ್ಸ್ ಮಾಡಿದ್ದಾರೆ ಭಾರತದ ಹೆಸರನ್ನ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಈ ಭಾಗದಲ್ಲಿ ಇರೋದ್ರಿಂದ ಭಾರತವನ್ನ ಬಿಟ್ಟು ಮಾಡೋದು ಕೂಡ ಕಷ್ಟ ನೋಡಬೇಕು ಫೈನಲ್ ಇದು ಮಲ್ಟಿನ್ಯಾಷನಲ್ ಫೋರ್ಸ್ ನ ಶೇಪ್ ಹೇಗಿರುತ್ತೆ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ